ಓದಿ ಅಂತ ಏನು ಹಿಂದೆ ಮುಂದೆ ಅರ್ಥ ಇಲ್ಲದೆ ಹೇಳಲಿಲ್ಲ. ನಮ್ಗೇನು ಕಲ್ಪನೆ ಅಂದ್ರೆ ಗುರುಕುಲದಲ್ಲಿ ಯಾವುದೋ ಒಂದು ವರ್ಗದವರಿಗೆ ಮಾತ್ರ ಪಾಠ ಮಾಡ್ತಾ ಇದ್ರು, ಉಳಿದವರನ್ನೆಲ್ಲ ಅಶಿಕ್ಷಿತರನ್ನಾಗಿ ಅವರವ್ರ ಪಾಡಿಗೆ ಬಿಟ್ಟು ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರು ಅಂತ ಹೀಗೇ ನಾವು ಶಿಕ್ಷಣದ ಇತಿಹಾಸವನ್ನು ಓದಿದ್ದು. ಇದರ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು ಅಂದ್ರೆ, ನಾವು ಯಾವಾಗ ಸಂಸ್ಕೃತವನ್ನು ಓದುವುದನ್ನು ಮರ್ತೆವು ಅದರಲ್ಲಿ ನಿಜವಾದ ಇತಿಹಾಸ ಇತ್ತು ಅದು ನಮ್ಗೆ ಗೊತ್ತೇ ಆಗಲಿಲ್ಲ. ಯಾರೋ ನಮ್ಮ ಬಗ್ಗೆ ಮೂರನೆಯವರು ಬರೆದದ್ದನ್ನು ಓದಿ ನಮ್ಮ ದೇಶದ ಬಗ್ಗೆ ನಾವು ತಿಳ್ಕೊಳ್ಳುವ ಪ್ರಸಂಗ ಬಂದಿದೆ. ವಸ್ತುತಃ ಸಂಸ್ಕೃತ ಚೆನ್ನಾಗಿ ಅಧ್ಯಯನ ಮಾಡಿದರೆ ನಮ್ಮ ದೇಶದ ನಿಜವಾದ ಇತಿಹಾಸ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲಿ ಹಿಂದೆ ಇದ್ದ ಸಾಂಸ್ಕೃತಿಕ ವ್ಯವಸ್ಥೆ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲಿದ್ದ ಎಲ್ಲ ಜನರ ನಡುವೆ ಇರುವ ಸಾಮರಸ್ಯ ಗೊತ್ತಾಗುತ್ತೆ. ಇನ್ನೊಂದು ಸಂಗತಿ ಏನಂದ್ರೆ, ಇಡೀ ದೇಶದಲ್ಲಿ ಈ ಭಾರತದಲ್ಲಿ ಲಿಂಕ್ ಲ್ಯಾಂಗ್ವೇಜ್ ಆಗಿ ಕೆಲಸ ಮಾಡ್ತಾ ಇದ್ದುದು ಸಂಸ್ಕೃತ. ಸಂಸ್ಕೃತದಲ್ಲಿ ವ್ಯಾಕರಣಕ್ಕೊಂದು ಭಾಷ್ಯ ಬರೆದಿದ್ದಾನೆ ಪತಂಜಲಿ, ಅದಕ್ಕೆ ವ್ಯಾಕರಣ ಮಹಾಭಾಷ್ಯ ಅಂತ. ಅದು ರಚನೆಯಾದದ್ದು ಗಾಂಧಾರ ದೇಶ ಅಂದ್ರೆ ಇವತ್ತಿನ ಕಂದಹಾರ. ಕಂದಹಾರ ದೇಶದಲ್ಲಿ ರಚನೆಯಾದ ಆ ಗ್ರಂಥ ಸಿಕ್ಕಿದ್ದೆಲ್ಲಿ ಅಂದ್ರೆ ಕೇರಳದಲ್ಲಿ. ನಾವಿವತ್ತು ಇಂಥದ್ದೊಂದು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕನ್ನಡದ ಅಪೂರ್ವವಾದ ಯಾವುದೋ ಒಂದು ರಾಮಾಯಣ ದರ್ಶನ ಅನ್ನುವ ಕೃತಿ ನಮಗೆ ಜರ್ಮನಿಯ ಇಂಥ ದೇಶದಲ್ಲಿ ಸಿಕ್ಕಿತು? ಸಾಧ್ಯವೇ ಇಲ್ಲ. ಎಲ್ಲೋ ಅವ್ರು ತಗೊಂಡು ಹೋಗಿದ್ದು ಯಾರೋ ಒಬ್ಬ ಓದಿದ್ದನ್ನು. ಇವತ್ತಿನ ಪ್ರಿಂಟಿಂಗ್ ಮೀಡಿಯಾ ಸರಿ, ಆವಾಗ ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈಗದಷ್ಟು ವೇಗದ ವಾಹನದ ಸೌಕರ್ಯ ವ್ಯವಸ್ಥೆ ಅಥವಾ ಭಾಷೆಯನ್ನು ಒಪ್ಪಿಕೊಳ್ಳದೇ ಇದ್ರೆ ಅದನ್ನು ತಗೊಂಡು ಹೋಗುವ ವ್ಯವಸ್ಥೆ ಇರಲೇ ಇಲ್ಲ. ಹಾಗಾಗಿ ಈ ಅಧ್ಯಯನ ಕ್ರಮದಲ್ಲಿ ಸಂಸ್ಕೃತದ ಏನು ಗ್ರಂಥ ಆದರೂ ಇಡೀ ದೇಶದಲ್ಲಿ ಎಲ್ಲ ಕಡೆಗದು ವ್ಯಾಪಕವಾಗಿ ಹಬ್ಬತಾ ಇದ್ದದಕ್ಕೆ ಕಾರಣ ಸಂಸ್ಕೃತ ಅವರವರ ಸಂಬಂಧವನ್ನು ಹಚ್ಚುವ ಭಾಷೆಯಾಗಿತ್ತು. ಸಂಬಂಧ ಚೆನ್ನಾಗಿ ಇತ್ತು, ಆದ್ರಿಂದಾಗಿ ನಮಗೆಲ್ಲ ಗ್ರಂಥಗಳು ಒಂದು ಕಡೆ ಸಿಗುವುದಕ್ಕೆ ಶುರುವಾಯಿತು. ಮಹಾಭಾರತದ ಆರಂಭದಲ್ಲಿ ಗುರುಕುಲದ ಒಂದು ಕಥೆ ಬರುತ್ತೆ, ಗುರುಕುಲ ಹೇಗೇಗಿತ್ತು ಅಂತ. ಅಲ್ಲಿ ಅವರು ಹೇಳುವಾಗ ಏನೇನು ಕಲ್ತರು ಅಂತ ಅನ್ನೋದನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಜಗತ್ತಿನಲ್ಲಿ ಯಾವತ್ತೂ ಕೂಡ ಇವತ್ತು ನಾವು ತಿಳ್ಕೊಂಡ ಹಾಗೆ ಕೆಲವರಿಗೆ ಮಾತ್ರ ಗುರುಕುಲದಲ್ಲಿ ಶಿಕ್ಷಣ ಇತ್ತು, ಉಳಿದವರಿಗೆ ಯಾರೂ ಗುರುಕುಲದಲ್ಲಿ ಶಿಕ್ಷಣ ಇರಲಿಲ್ಲ ಅನ್ನೋದು ಸುಳ್ಳು ಅಂತ ಗೊತ್ತಾಗುತ್ತೆ. ನಾವು ಅದನ್ನು ಓದಿಲ್ಲ, ಅದರಿಂದಾಗಿ ಅವರು ಹೇಳಿದ್ದನ್ನೇ ನಾವು ನಂಬುದಾದ್ರಿಂದಾಗಿ ನಮ್ಗೆ ಇದನ್ನು ಹೇಳಿದರೂ ತಕ್ಷಣ ಅರ್ಥ ಆಗೋದು ಕಷ್ಟ ಇದೆ. ಯಾಕೆಂದರೆ ಮಂತ್ರ ಎಲ್ಲ ಕಲಿಯೋರು, ಜ್ಯೋತಿಷಿ ಎಲ್ಲ ಹೇಳೋರು ಅವರೇ ಯಾವತ್ತು. ಅದರಿಂದಾಗಿ ಸಂಸ್ಕೃತ ಬೇಕಾದದ್ದು ಅವರಿಗೆ. ನಮ್ಗೆ ಇನ್ನೊಂದು ಭ್ರಮೆ ಇದೆ, ಸಂಸ್ಕೃತ ಅಂದರೆ ಏನು ಅಂದರೆ ಯಾವುದೋ ಪೂಜೆ ಮಾಡೋರಿಗೆ ಇರುವಂಥ ಭಾಷೆ ಅದು, ಆಮೇಲೆ ಯಾರೋ ಒಂದಿಷ್ಟು ಜ್ಯೋತಿಷಿಗಳು ಒಂದಿಷ್ಟು ಮಣಮಣ ಅಂತ ಹೇಳಲಿಕ್ಕಿರುವ ಭಾಷೆ ಅಂತ, ಪೌರೋಹಿತ್ಯಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧಪಟ್ಟ ಭಾಷೆ ಅಂತ. ಇಡೀ ಸಂಸ್ಕೃತ ಭಾಷೆಯ 1% ಅಲ್ಲ ಅದು. ಪೂಜೆ ಪುರಸ್ಕಾರಗಳಿಗೆ ಬಳಸುವ ಮಂತ್ರಗಳು ಬೇಕಾದಷ್ಟಿದೆ ಹೌದು, ಆದರೆ ಅದಕ್ಕಿಂತ ಹೆಚ್ಚು ನಾವು ಇವತ್ತು ಜಗತ್ತಿನಲ್ಲಿ ಎಷ್ಟು ಸಬ್ಜೆಕ್ಟ್ಗಳನ್ನು ಓದ್ತೇವೋ ಅಷ್ಟೂ ಸಬ್ಜೆಕ್ಟ್ಗಳನ್ನು ನಾವು ಸಂಸ್ಕೃತದಲ್ಲಿ ಓದ್ಲಿಕ್ಕೆ ಬರುತ್ತೆ. ಇವತ್ತು ನಾವು ಹೇಳುದೇನು ಫಿಸಿಕ್ಸು ಅಥವಾ ವಾಣಿಜ್ಯ ಅಂತಂದರೆ ಕಾಮರ್ಸು, ಆರ್ಟ್ಸು, ಹಿಸ್ಟ್ರಿ, ಯಾವ ಸಬ್ಜೆಕ್ಟನ್ನು ನಾವು ಇವತ್ತು ಎಷ್ಟು ವಿಭಾಗ ಮಾಡಿ ಬೇರೆ ಬೇರೆ ಇದರಲ್ಲಿ ಸ್ಪೆಷಲೈಸೇಷನ್ ಮಾಡ್ತೇವೋ ಆ ಎಲ್ಲ ಸ್ಪೆಷಲೈಸೇಷನ್ಗಳಿಗೂ ಸಂಬಂಧಪಟ್ಟ ಶಾಸ್ತ್ರೀಯ ಗ್ರಂಥಗಳು ನಮಗೆ ಸಂಸ್ಕೃತದಲ್ಲಿ ಸಿಗುತ್ತೆ. ಒಂದೇನು ಅಂದರೆ ಪ್ರತ್ಯೇಕವಾಗಿ ಒಂದು ಕೃತಿಯಾಗಿ ಅವರು ಹೇಳ್ತಿರ್ಲಿಲ್ಲ. ಅವರು ಹೇಗೆ ಅಂದರೆ ಇಡೀ ಮಹಾಭಾರತವನ್ನು ನೀವು ಓದಿದರೆ ನಿಮಗೆ ಎಕಾಲಜಿಯೂ ಗೊತ್ತಾಗುತ್ತೆ, ಪ್ರಾಣಿಶಾಸ್ತ್ರವೂ ಗೊತ್ತಾಗುತ್ತೆ, ಸಸ್ಯಶಾಸ್ತ್ರವೂ ಗೊತ್ತಾಗುತ್ತೆ, ಜೊತೆಗೆ ಮನುಷ್ಯನ ಒಳಗಿನ ದೇಹದ ವಿಶೇಷವಾದ ರಚನೆಗಳ ಪರಿಚಯವೂ ಆಗುತ್ತೆ, ಶಬ್ದಶಾಸ್ತ್ರವೂ ಗೊತ್ತಾಗುತ್ತೆ, ಪ್ರಮಾಣಶಾಸ್ತ್ರವೂ ಗೊತ್ತಾಗುತ್ತೆ. ಎಲ್ಲವನ್ನು ಕಥೆಯ ಜೊತೆಗೇ ಹೆಣೆದು ಹೇಳುವ ಸ್ವಭಾವ ಅವರದ್ದು. ಅವರು ಅದನ್ನು ಪ್ರತ್ಯೇಕ ವಿಭಾಗ ಮಾಡೋದಿಲ್ಲ. ಯಾಕೆಂದರೆ ಎಲ್ಲವೂ ಎಲ್ಲರಿಗೂ ಗೊತ್ತಿರಬೇಕು ಅಂತ ಅನ್ನೋದು ಅವರ ಕಾನ್ಸೆಪ್ಟು. ಯಾಕೆಂದರೆ ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿರಬೇಕು ಅಂದರೆ ಅವನಿಗೆ ಎಲ್ಲ ಭಾಷೆಗಳ ಬಗ್ಗೆಯೂ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಚೂರಾದರೂ ಗೊತ್ತಿರಬೇಕು. ಎಲ್ಲ ಗೊತ್ತಿರೋದು ಸಾಧ್ಯವೇ ಇಲ್ಲ. ಒಬ್ಬ ಇಡೀ ಜೀವನದಲ್ಲಿ ಪೂರ್ಣ ಪ್ರಯತ್ನ ಮಾಡಿದರೆ ಒಂದು ಸಬ್ಜೆಕ್ಟಿನ ಬಗ್ಗೆ ಒಂದು ಅಥಾರಿಟಿ ಆಗ್ಬೋದು ಅವನು. ಎಲ್ಲ ಸಬ್ಜೆಕ್ಟಿನ ಬಗ್ಗೆ ಒಂದೇ ಜನ್ಮದಲ್ಲಿ ಪೂರ್ಣ ಅಥಾರಿಟಿಯನ್ನು ಯಾರೂ ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೊಂದು ಎಚ್ಚರ ಇತ್ತು, ಎಲ್ಲದರ ಬಗ್ಗೆಯೂ ಗೊತ್ತಿರಬೇಕು, ಒಂದರ ಬಗ್ಗೆ ಅವನು ಸ್ಪೆಷಲೈಸ್ ಆ ವಿಶೇಷ ಅಧ್ಯಯನವನ್ನು ಅವನು ನಡೆಸಿರ್ತಾನೆ ಅನ್ನೋದು ಗುರುಕುಲದಲ್ಲಿ ಇತ್ತು. ಗುರುಕುಲದಲ್ಲಿ ಯಾವತ್ತೂ ಕೂಡ ತನ್ನ ತಂದೆ ಏನು ಮಾಡ್ತಾನೋ ಅದನ್ನೇ ಕಲಿಬೇಕು ಅಂತ ಒತ್ತಡ ಇರಲಿಲ್ಲ. ಅವನು ಏನು ಬೇಕಾದರೂ ಇಷ್ಟಪಟ್ಟು ಅಧ್ಯಯನ ಮುಂದುವರಿಸ್ಬೋದು. ಇವತ್ತು ಅದೆಲ್ಲ ಹೊಸ ಶಿಕ್ಷಣದ ಮುಖವಾಗಿ ಕಾಣ್ತಾ ಇದೆ. ನಾವು ಅದನ್ನು ಹಬ್ಬ ಅಂತ ಹೇಳಿ ಇದು ಸರಿಯಾದ ಶಿಕ್ಷಣ ಕ್ರಮ ಅಂತ ಹೇಳ್ತೇವೆ. ನಮ್ಮ ಗುರುಕುಲದ ಸಿಸ್ಟಮನ್ನು ನೋಡಿದರೆ ನಮ್ಗೆ ಇದೆಲ್ಲ ಗೊತ್ತಾಗ್ತಿತ್ತು. ಈಗ ಹೊಸತ್ತೇನು